ಇವತ್ತು ಮಟನ್ ಇದ್ರೆ ಖುಷಿ. ಸೊ ನಿಮ್ದಿಲ್ಲಿ ಯಾರ್ ಬೆಸ್ಟ್ ಫ್ರೆಂಡ್? ಎಲ್ಲರ ಫ್ರೆಂಡ್. ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಆಮ್ ಶರಣ್ ಪೆರೇರ, ವೆಲ್ಕಮ್ ಬ್ಯಾಕ್ ಟು ಮೈ ಎಸ್ ಪಿ ಲಾಕ್ಸ್ ಯೂಟ್ಯೂಬ್ ಚಾನಲ್. ಪೂರ ಜನ ಎಂಚವಲ್ಲ. ಸೊ ಇರಿತ ವಿಡಿಯೋ ಭಯಂಕರ ಸ್ಪೆಷಲ್. ಅವರನ್ನು ದಯಪಂಡ ಇಂಕುಲ್ ನ್ಯೂ ಇಯರ್ ಸೆಲೆಬ್ರೇಷನ್ ಮಲ್ತಂದಲ್ಲ ಏರ್ ನಾವು ಟು ಒಲ್ಪ ಎಂಚಿನ ಅಂದ ನಿಕ್ಲೆ ಗೊತ್ತಾಪುಂಡು ಎಂಕುಲ್ ನ್ಯೂ ಇಯರ್ ಎಂಚಿನ ಸರ್ಪ್ರೈಸ್ ಪ್ಲಾನ್ ಮಲ್ದ ಬಂಡ ಎಂಕುಲ್ ಒಂಜಿ ಆಶ್ರಮ ಪೋದು ಅಲ್ಪ ನ್ಯೂ ಇಯರ್ ಸೆಲೆಬ್ರೇಷನ್ ಮಲ್ಪುನಂಡು. ಸೊ ಎಂಕುಲ್ ನ್ಯೂ ಇಯರ್ ಡಿಫರೆಂಟ್ ರೀತಿಯ ಸೆಲೆಬ್ರೇಷನ್ ಮಲ್ಪಗಂದ್. ಸೊ ಲಾಸ್ಟ್ ಇಯರ್ ಎಂಕುಲ್ ಗೌರ್ಮೆಂಟ್ ಸ್ಕೂಲ್ ದ ಜೋಕ್ಲೆಗ್ ಎಂಕುಲ್ ಹೆಲ್ಪ್ ಮಲ್ದಿತ್ತ ಅಕಲೊಟ್ಟು ನ್ಯೂ ಇಯರ್ ಸೆಲೆಬ್ರೇಷನ್ ಮಲ್ದಿತ್ತ 2023. ಸೊ 2024 ನ್ಯೂ ಇಯರ್ಗೆ ಎಂಕುಲ್ ಆಶ್ರಮ ಆಗ್ಬೋದು. ಸೊ ಓಲ್ಡ್ ಏಜ್ ಹೋಮ್ ಲೆಕ್ಕ ಆಶ್ರಮ. ಸೊ ಅಕಲ ಒಟ್ಟು ನ್ಯೂ ಇಯರ್ ಬೋದು ಸೆಲೆಬ್ರೇಷನ್ ಮಲ್ಪಗ ಅಕಲ ಒಟ್ಟೆ ಒಂಜಿ ಉಣಾಸ್ ಮಲ್ಪಗ ಅಂದ್ ಕೆಲವು ಥಿಂಗ್ಸ್ ಎಂಕುಲ್ ಕೊರ್ಪ. ಸೊ ಅಕ್ಲೆಗ್ ಬೇಸಿಕ್ ಥಿಂಗ್ಸ್ ಲೈಕ್ ಟೂತ್ ಪೇಸ್ಟ್, ಸೋಪು, ಬಕ ವೆಜಿಟೇಬಲ್ಸ್, ಫ್ರೂಟ್ಸ್ ಅಂಚಬರ ಕೊರೊಂದಿಲ್ಲ. ಬಕ ಒಂದು ವಿಡಿಯೋ ಕೊಲಾಬ್ರೇಷನ್ ವಿಡಿಯೋ ಈ ವರ್ಷ ಎಂಕುಲ್ ಕೊಲಾಬ್ರೇಷನ್ ಏನ್ ಮಲ್ತಂದುಲ್ಲೇ ಯಾನ್ ಬಕ ಮಾರ್ಕ್. ಸೊ ಕೋಸ್ಟಲ್ ತುಳು ಬ್ಲಾಕ್ಸ್. ಸೊ ಆಯ್ನಲ್ಲ ಒಂದೆ ಶೇರ್ ಉಂಡು ಫಿನಾನ್ಷಿಯಲಿ ಬಕ ಎನ್ನಲ್ಲ ಒಂದೆ. ಸೊ ಒಟ್ಟು ಸೇರಿದೊಂದು ಮಲ್ತಂದಿಲ್ಲ. ಸೊ ನಿಕ್ಲೆಗೆ ಒಂದು ವ್ಲಾಗ್ ಮಸ್ತ್ ಖುಷಿಯಾವು ಓಲ್ ಪೋಂದುಲ್ಲ ಎಂಚಿನ ಅದು ನಿಕ್ಲೆಗೆ ಯಾನ ವಿಡಿಯೋ ಪನ್ಪೆ. ಈ ವಿಡಿಯೋ ಸ್ಕಿಪ್ ಮಲ್ಬಂದ್ರೆ ಹೆಣ್ಣು ಮುಟ್ಟದ್ದುಲೆ ಈ ವ್ಲಾಗ್ ಮಸ್ತ್ ಗಮ್ಮತ್ ಮಲ್ಬಾರೋಂಡು. ಸೊ ಭಾರಿ ಖುಷಿಯಾವು ನಿಕ್ಲೆಕ್ಲ ಗೊತ್ತಾಗ್ಬಿಡು ಒಂದು ಓಲ್ಡ್ ಏಜ್ ಹೋಮ್ ಬೋದು ಎಂಚ ಗಮ್ಮತ್ ಮಲ್ಪೇರ್ ಅಕಲ ರಿಯಾಕ್ಷನ್ ಅಕ್ಲ ನಿಕುಲ್ ತೂವಲಿ. ಫ್ರೆಂಡ್ಸ್, ಇತ್ತೆ ಆಶ್ರಮ ರೀಚ್ ಆದ್ದೆ. ಸೊ ಯಾನಿತ್ತೆ ಪರ್ಪಲ್ ಎಡುಲ್ಲೆ ಕ್ರಿಸ್ತ ಸೇವಕಿ ಆಶ್ರಮ. ಸೊ ಹತ್ತೂರು ಪರ್ಪಲ್ ಎಡು ಒಂದು ಆಶ್ರಮ ಇಪ್ಪುನು. ಸೊ ಕೆಲವು ಜನ ಗೊತ್ತಿಪ್ಪು ಗೊತ್ತಿಜ್ಜಂದ ಇಪ್ಪು. ಸೊ ಇತ್ತೆ ನಿಕ್ಲೆ ಗೊತ್ತಾಪುಂಡು. ಸೊ ಏತ ಜನ ಉಲ್ಲೇರಿ ಎಂಚಿನ ಅಂದ್. ಸೊ ಇಂಕುಲ್ ಕೆಲವು ಥಿಂಗ್ಸ್ಗೆ ಅಂದ ಬುಕ್ಕುಲ್ನ ಹುಟ್ಟಿ ಇಂಕುಲ್ ಉಣಾಸ್ ಮಲ್ಪಗ ಅಂದ ಉಲ್ಲ. ಸೊ ಎಂಕ್ ಕೆಲವು ಜನ ಸ್ಪಾನ್ಸರ್ಸ್ ಕೊಡ್ತೀರ ಅಕಲ ಖುಷಿಟ್ಟು. ಸೊ ಏರಿ ಎಂಚಿನ ಅಂದ ಬಂದ್ಪೆ. ಫ್ರೆಂಡ್ಸು, ಒಂದು ಕೇಕ್ ಎನ್ನ ನೆಫ್ಯೂನ ಬಡ್ಡೆ. ಸೊ ಆಯ್ತ ಲೆಕ್ಕಡಿ ಎನ್ನ ಅಮ್ಮ ಸ್ಪಾನ್ಸರ್ ಮಲ್ದಿರ ಆಯ್ತ ಲೆಕ್ಕಡಿ ಎಂಕುಲ್ ಆಶ್ರಮ ಬರೋದಿಲ್ಲ. ಸೊ ಡಿಸ್ಟ್ರಿಬ್ಯೂಟ್ ಮಲ್ಪ ಎಂಕುಲು ಒಕ ಜ್ಯೂಸ್ ಲ ಆತ ಕತ್ತನ ಇದ. ಸೊ ಈ ತೆಂಗಲು ಉಲಾಯ್ ಪೋಯ್. ಹೌದಾ? ಸೊ ನಾವು ಸಹ ಆರೋಗ್ಯವಾಗಿದ್ದೇವೆ. ಸೊ ನಾವೊಂದು ಎಲ್ಲರೂ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ನಾವೊಂದು ಡಿಫ್ರೆಂಟ್ ರೀತಿಯಲ್ಲಿ ಮಾಡುವಂತ ನಿಮ್ಮೊಟ್ಟಿಗೆ ಮಾಡುವಂತ ಕೆಲವರು ಎಲ್ಲೆಲ್ಲಿ ಹೋಗಿ ಸೆಲೆಬ್ರೇಷನ್ ಮಾಡ್ತಾರೆ ಯೂತ್ ಎಲ್ಲ ಎಲ್ಲರೂ ಇವತ್ತು ರಾತ್ರಿ ಕುತ್ಕೊಂಡು ಇಲ್ಲ ಮನೆಯಲ್ಲಿ ಗಮ್ಮತ್ ಮಾಡ್ತಾರೆ. ಆದ್ರೆ ನಿಮ್ಮೊಟ್ಟಿಗೆ ಗಮ್ಮತ್ ಮಾಡಿ ನಮ್ಗೆ ಒಂದು ಸೌಭಾಗ್ಯ ಸಿಕ್ಕಿದೆ ಅಂತ ಎನಿಸ್ತೇನೆ. ಸೊ ನಾವೊಂದು ಸಣ್ಣ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡ್ತೇವೆ, ನಿಮ್ಗೆ ಒಂದು ಖುಷಿ ಆಗ್ತದೆ ಅಂತ ಎನಿಸ್ತೇನೆ. ಸೊ ನಮ್ಮಿನ ಕಡೆಯಿಂದ ಒಂದು ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ ನೋಡಿ ಗಮ್ಮತ್ ಮಾಡಿ. ಇವರದ ಹೆಸರು ರಿಯಾ ಅಲೀನಾ ಆಲೆನ್. ಸೊ ಅವರು ಈಗಷ್ಟೇ ಪೂಜೆ ಆಗಿ ಅವರದ್ದು ಗಣಿತ ಕ್ಲಾಸ್ ಆಗಿ ಬಂದ್ರು. ಸೊ ಅವರಿಗೆ ತುಂಬ ಡ್ಯಾನ್ಸ್ ಒಂದು ಟೈಮ್ ಕೊಟ್ಟಾಗೆ ನಾವು ಏನಾದ್ರೂ ಹಬ್ಬ ಗಮ್ಮತ್ ಮಾಡಿ ತಿಂದ್ರೆ ಅದೇ ಒಂದು ಖುಷಿಯಾದ ಮೂಮೆಂಟ್. ಅದು ದಿವಸ ನಾವು ಮಾಡ್ತೇವಲ್ಲ. ಹೌದು, ಆ ದಿವಸ ಆದ್ರೂ ಗಮ್ಮತ್ ಮಾಡ್ತೇವ ನಾವು. ಸಂಡೆ 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 ನಾನು ಏನ್ ಮಾಡ್ಲಿಕ್ಕೆ ಹೋಗ್ತೀನಿ ಸಂಡೆ? ನಾನು ಮಟನ್ ಗಿಟನ್ ಏನ್ ಮಾಡ್ಲಿಕ್ಕೆ ಇವತ್ತು ಮಟನ್ ಇದ್ರೆ ಗಮ್ಮತ್ ರಾತ್ರಿ ಹೊತ್ತಿಗೆ ಎದ್ದುಕೊಂಡು ನಾವು ಪ್ರೇಯರ್ ಮಾಡ್ಬೇಕು. ಹೌದು, ನ್ಯೂ ಇಯರ್ ಬರುವಾಗ ಅಲ್ಲಿ ಇವ್ನಿಂದ ಕರೀತಾರೆ ನಮ್ಮನ್ನೆಲ್ಲ, ಯಾರೆಲ್ಲ ಬರ್ತೀರಿ ಎಲ್ಲ ಬನ್ನಿ ಒಂದು ಪ್ರೇಯರ್ ಮಾಡುವ ಅಂತೇಳಿ. ಹೊಸ ವರ್ಷಕ್ಕೆ ಹೊಸ ವರ್ಷ ಮಾಡಿದ್ದೇವೆ, ಈ ವರ್ಷ ಸಹ ಮಾಡಬೇಕು. ಹೊಸ ವರ್ಷಕ್ಕೆ ನಿಮ್ಮಿಂದ ಎಂತಾದ್ರೆ ವಿಶ್ ಉಂಟಾ, ಎಂತಾದ್ರೆ ಪ್ರಾರ್ಥನೆ? ಪ್ರಾರ್ಥನೆ ಎಲ್ಲರೂ ಇಲ್ಲಿ ಇರುವವರಿಗೆಲ್ಲರಿಗೆ ಆರೋಗ್ಯ ಬೇಕು ಮೊದಲು, ಮತ್ತೆ ಮತ್ತೆ ಎಲ್ಲ ಉಳಿತದೆಲ್ಲ ಲೋಕ ಸ್ಥಿತಿದು ಎಲ್ಲವೂ ಬೇಕು, ಎಲ್ಲವೂ ಬೇಕು. ಸರ್, ನಿಮ್ಮ ಹೆಸರು? ನಿಮ್ಮ ಲೈಫ್ ಅಲ್ಲಿ ಇಡೀ ಲೈಫ್ ಅಲ್ಲಿ ಒಂದು ಖುಷಿಯಾದ ಮೂಮೆಂಟ್, ನೀವು ಭಾರಿ ಸಂತೋಷಪಟ್ಟ ಮೂಮೆಂಟ್? ಮಕ್ಕಳಿಂದ ಡ್ಯಾನ್ಸ್ ಭಾರಿ ತುಂಬಾ ಖುಷಿ ಆಯ್ತು. ಒಳ್ಳೆ ಕುಂತು ಖುಷಿ ಆಯ್ತು, ನಿಜವಾಗಿ ಒಳ್ಳೆ ಕುಂದಿದ್ದಾರೆ.
ನಾವು ಸಹ ಒಂದ್ ಟೈಮ್ ಅಲ್ಲಿ ಕುಡಿದಿದ್ದೇವೆ ಹಾಗೆ ಶಾಲೆಯಲ್ಲಿ. ಸೊ ನಿಮ್ಮ ಖುಷಿಯಾದ ಮೂಮೆಂಟ್ ಒಂದು ಲೈಫ್ ಅಲ್ಲಿ ಯಾವ್ದಂತ ಶೇರ್ ಮಾಡ್ಬೋದ? ಹೌದಾ? ಸೊ ಇಲ್ಲಿ ಹೇಗೆ ಆಗ್ತದೆ ಖುಷಿ ಆಗ್ತದೆ? ಖುಷಿ ಆಗ್ತದೆ ಮಕ್ಕಳಿಗೆ ಕಂಡ ಅದರಿಂದ ಇಲ್ಲಿ ಒಕ್ಕಳಾಗಿ ಇದ್ರೆ ಸಮಾಧಾನ ಶಾಂತಿ. ಮತ್ತೆ ಪ್ರತಿಯೊಂದರಲ್ಲಿ ಯಾವ್ದು ಕೊರತೆ ಬರೋದಿಲ್ಲ. ನಮ್ಮ ಮನೆಗಿಂತ ಹೆಚ್ಚು ಚಾಂದದಲ್ಲಿ ನಮ್ಮ ಮನೆಯನ್ನು ಅಧಿಕ ಮೇಲೆ ಎಂತ ಬೇಕು ನಮಗೆ ಅದೇ ಖುಷಿ. ನಮ್ಗೆ ಪ್ರಾರ್ಥನೆ ನಿದ್ದೆ ಊಟ ಇದೆಲ್ಲ ಸರಿಯಾಗಿ ನಮ್ಗೆ ಸಿಗ್ತದೆ. ಮತ್ತೆ ನಾನು ಮಂಗಳೂರು ಖುಷಿಯಾದ ಸಂತೋಷ ಪಟ್ಟು ಇಲ್ಲಿ ಖುಷಿ ಆಗ್ತದೆ. ಮತ್ತೆ ಅಲ್ಲಿ ಒಂದೊಂದು ಕೆಲಸ ಎಲ್ಲ ಮಾಡ್ತೀನಿ. ಯಾರು ಬೆಸ್ಟ್ ಫ್ರೆಂಡ್? ಎಲ್ಲರೂ ಫ್ರೆಂಡ್, ಎಲ್ಲರೂ ಫ್ರೆಂಡ್, ಕುಟುಂಬ ಇಲ್ಲಿ ಒಳ್ಳೆ ಆಗ್ತದೆ. 8 ಗಂಟೆಗೆ ಕಾಫಿ ತಿಂಡಿ ಬರ್ತದೆ. ನಾವು ಸ್ನಾನ ಎಲ್ಲ ಮಾಡಿ ಎಲ್ಲ ರೆಡಿಯಾಗಿ ಕಾಫಿ ತಿಂಡಿ ತಿಂತೇವೆ. ಆಮೇಲೆ ಮಧ್ಯಾಹ್ನ 10 ಗಂಟೆಗೆ ಒಂದು ಬಾರಿಗೆ ಬರ್ತದೆ, ನಾವು ಏನಾದರೂ ಹಾಲು ಕಾಫಿ ಏನಾದರೂ ಸಿಗ್ತದೆ. ಆಮೇಲೆ 12 ಗಂಟೆ ಕರೆಕ್ಟಾಗಿ ಊಟ ಆಗಿ ರೆಡಿ ನಮ್ಮ ಟೇಬಲ್ಗೆ. ಅದೇ ಖುಷಿ, ನಾವೇನು ಮಾಡೋದಲ್ಲ ತರೋದಲ್ಲ ಏನಿಲ್ಲ, ಎಲ್ಲ ನಮಗೆ ಕಳಿಸ್ತಾರೆ ಇಲ್ಲಿ. ಓಕೆ, ಗೊತ್ತಾಯ್ತಲ್ಲ. ಆಮೇಲೆ ಹೋಗಿ ಮಲಗೋದು, ಊಟ ಮಾಡಿ ಆಮೇಲೆ 3 ಗಂಟೆ ಆಗುವಾಗ ಒಂದು ಚಹಾ ಆಗುತ್ತದೆ. ನಾವು ಆಮೇಲೆ 5 ಗಂಟೆ ಪ್ರೇಯರ್ ಮಾಡ್ತೇವೆ. ಪ್ರೇಯರ್ ಮಾಡ್ತೇವೆ ಮತ್ತೆ ಸ್ವಲ್ಪ ಹೊತ್ತು ಕೂತ್ಕೊಳ್ತೇವೆ. ಆಮೇಲೆ 5 ಗಂಟೆಗೆ ಸ್ವಲ್ಪ ಟಿವಿ ನೋಡ್ತೇವೆ. 8 ಗಂಟೆ ತನಕ ಮಾತ್ರ ಅಡುಗೆ ಹೆಚ್ಚಿಲ್ಲ, ನಮಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೌದು, ಅಷ್ಟೇ ಅಷ್ಟೇ ನಮ್ದು ದಿನ ಚಡತ್ತೆ. ಡೈಲಿ ಲೈಫ್ ಹೀಗೆ. ಫ್ಯಾಮಿಲಿ ಫ್ರೆಂಡ್ ಆಸ್ಟಿನ್ ಮ್ಯಾನೇಜರ್ಸ್ ಅವರಿಂದ ಒಂದು ಸಾಂಗ್. ನಿಮ್ದು ಮುಖ ನೋಡಿ ತುಂಬಾ ಸಂತೋಷ ಆಗ್ತದೆ. ಮನೆಯಿಂದ ಸಹ ತುಂಬಾ ಚೆನ್ನಾಗಿದ್ದೀರ ನೀವು. ನಿಮ್ದು ಫೇಸ್ ನೋಡುವಾಗ ಖುಷಿಯ ಭಾವನೆ ನಮ್ಗೆ ಸಹ ಮೂಡ್ತದೆ. ಅವರ ಅಮ್ಮ ಸೊ ಮನಿಕಾ ಮ್ಯಾನೇಜರ್ಸ್ ಸೊ ಅವರ್ ಸಿಕ್ ಮಾಡ್ತಾರೆ ಅದೇ ಹೇಗಿತ್ತ ಅಂತ ಹೇಳಿ ಮನುಷ್ಯನತ್ರ ಏನು ಇಲ್ಲ. ಹೌದು ನಿಮಗೆ ಬರ್ತದ ಕನ್ನಡ? ಕೊಂಕಣಿ ಬರೋಲ್ಲ. ಮದುವೆ ಆಗಿದ? ಇದ್ದಾರ ಹೋಗಿದಾರ? ಹೋಗಿದಾರ? ಹೋಗ್ಲಿ, ನಾವು ಇದ್ದವರು ಸುದ್ದಿ ಹೋಗಿ. ವೆರಿ ಗುಡ್. ಅವರು ಇದ್ದಿದ್ರಿಂದ ಕಳಿಸ್ತಿರ್ಲಿಲ್ಲ, ಹೋಗಿದ್ರಿಂದ ಸಂತೋಷದಲ್ಲಿದ್ದೀರಲ್ಲ. ಅದೇ ಒಳ್ಳೆ. ನಿಮ್ಗೇನು ಕತೆ? ನಿಮ್ದು ಊರು ಯಾವ್ದು? ಮೈಸೂರಾ? ಅರಮನೆ ನೋಡಿದ್ದೀರಾ? ಮೈಸೂರಿನ ಅರಮನೆ ನೋಡ್ಲಿಲ್ವಾ? ನೋಡಿದ್ದೀರಾ? ಅಲ್ಲಿ ವರ್ಷಕ್ಕೊಮ್ಮೆ ದಸರಾ ಆಗ್ತದಲ್ಲ, ಹೋಗ್ಲಿಲ್ವಾ? ಆನೆ ಆನೆ ಇತ್ತಲ್ಲ, ಎಂತ ಆನೆ ಹೆಸರು?
ಅಂಬಾನಿತ್ತಲ್ಲ ಹಾಗೆ ಖುಷಿ ಆಯ್ತಾ ನಿಮ್ಗೆ? ಖುಷಿ ಆಯ್ತಾ? ಒಂದು ಇನ್ನೊಂದು ವರ್ಷವನ್ನು ದಾಟಿ ಹೊಸ ವರ್ಷಕ್ಕೆ ಇನ್ನೇನು ಕಾರ್ಯಕ್ಕೆ ಹೊಸ ವರ್ಷದ ಶುಭಾಶಯಗಳನ್ನು ಮುಂಚಿತವಾಗಿ ನಾನು ತಿಳಿಸ್ತೇನೆ. ಮತ್ತು ನಿಮ್ಮ ಆಗಮನ, ನಿಮ್ಮ ಉಪಸ್ಥಿತಿ, ನಿಮ್ಮ ಕಾರ್ಯಕ್ರಮಗಳು ನಾವು ನೆನೆಸಲಿಲ್ಲ. ಯಾಕಂತ ಹೇಳಿದ್ರೆ ಕಾರ್ಯಕ್ರಮ ಕೊಡುವಂತ ಯೋಚನೆ ನಿಮಗೂ ಇರಲಿಲ್ಲ. ಕಡೆಗೆ ಕಾರ್ಯಕ್ರಮ ಮಾಡ್ತೇವೆ ಅಂತ ನಾನು ಹೇಳಿ ಮಾಡಬಹುದು ಹೇಳಿದೆ. ಆದ್ರೆ ನಿಮ್ಮ ಕಾರ್ಯಕ್ರಮ ಎಷ್ಟು ಇತ್ತು ಎಂಬುದಾಗಿ ನನಗೆ ಗೊತ್ತಿಲ್ಲ. ಆದ್ರೆ ಖುಷಿ ಆಯಿತು ಮೇಡಮ್, ನಿಮ್ಮದು ಸಂಗೀತ, ನಿಮ್ಮ ಮಾತುಗಳು. ಬನ್ನಿ, ಯಾವತ್ತು ಬರ್ಬೋದು, ಹೀಗೇನೆ ಜನರಲ್ ಆಗಿ ವಿಸಿಟ್ ಕೊಡ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ಆಶ್ರಮ ಎಲ್ಲರಿಗೆ ಬಂದು ಮಾತಾಡಿ ಹೋಗುವವರಿಗೆ ಯಾವತ್ತು ಕೂಡ ಸ್ವಾಗತ ಬಾಗಿದ್ದೇ ಇರ್ತದೆ. ಅದರಿಂದ ಯಾವತ್ತು ನೀವು ಭೇಟಿ ಕೊಡು, ನಮ್ಗೊಂದು ತಿಳಿಸಿದ್ರೆ ಆಯ್ತು ಬರ್ತಾ ಇದ್ದೇವೆ ಅಂತ. ನೀವು ಊಟವೇ ಕೊಡಬೇಕು, ಉಡುಗೆ ಕೊಡಬೇಕು, ಏನಿಲ್ಲ, ಬಂದು ಮಾತಾಡಿ ಹೋಗ್ಬೋದು. ನಮಗೆ ಅದು ಬಹಳ ಮುಖ್ಯ. ಮತ್ತು ನಿಮ್ಮ ಪ್ರಾರ್ಥನೆ, ನಿಮ್ಮ ಚಿಂತನೆಗಳು ಆಶ್ರಮಗಳ ಬಗ್ಗೆ, ಮತ್ತು ನಿಮ್ಮ ಮಕ್ಕಳಿಗೆ ನೀವು ಇಂಥ ಒಂದು ಸೇವೆ ಮಾಡಬೇಕೆಂಬುದಾಗಿ ಪ್ರೇರೇಪಣೆ ಕೊಡುವಂತಹದ್ದು ಬಹಳ ಮುಖ್ಯ. ಈ ಒಂದು ಆಶ್ರಮ ಇದು ನಿರಂತರವಾಗಿ 73 ವರ್ಷಗಳಿಂದ ತನ್ನ ಸೇವೆಯನ್ನು ಮಾಡ್ತಾ ಇದೆ. ನಾವು ಯಾವುದೇ ಲಾಭದಾಯಕವಾದಂತ ಸಂಸ್ಥೆ ಇದಲ್ಲ. ಯಾವುದೇ ಅನುದಾನಗಳು ಸರ್ಕಾರದಿಂದ ಆಗ್ಲಿ, ನಮ್ಮ ಡಯಾಸಿಸ್ ನ ಒಂದು ಸಂಸ್ಥೆ, ನಮ್ಮ ಡಯಾಸಿಸ್ ಇಂದ ಕೂಡ ಯಾವುದೇ ಅನುದಾನಗಳು ನಮಗಿಲ್ಲ. ನಾವೇ ನಮ್ಮ ಒಳ್ಳೆಯ ಸೇವೆಯ ಮೂಲಕ ಜನರದನ್ನು ತಿಳ್ಕೊಂಡು ಕೊಡುವಂತಹ ಕಾಣಿಕೆಗಳು, ಕೊಡುಗೆಗಳ ಮೂಲಕವಾಗಿ ಈ ಒಂದು ಸಂಸ್ಥೆ ನಿಮಗೆ ನೋಡಿರ್ಬಹುದು. ಸಂಖ್ಯೆ ಸಣ್ಣದಿರಬಹುದು, ಆದರೆ ಇಲ್ಲಿ ಒಂದು ಮನೆಯ ವಾತಾವರಣ, ಪ್ರೀತಿ, ಮತ್ತು ಅವರ ಆರೈಕೆ, ಅವರ ಔಷಧಿಗಳು, ಮತ್ತು ಏನೇ ಬಂದರೂ ಕೂಡ ನಾವು ನಿರ್ಲಕ್ಷ್ಯ ಮಾಡದೆ ಆ ಪ್ರೀತಿಯಿಂದ ಎಲ್ಲರನ್ನು ಗಮನಿಸಿ ಎಲ್ಲರ ಸೇವೆಯನ್ನು, ಆರೋಗ್ಯ ಸೇವೆ ಇರಬಹುದು ಅಥವಾ ಹೊಸ ಹೊತ್ತಿನ ಊಟ ಉಪಚಾರಗಳಿರ್ಬೋದು, ಎಲ್ಲವನ್ನೂ ಕೂಡ ಕ್ರಮಬದ್ಧವಾಗಿ ಮನೆಯಲ್ಲಿ ಹೇಗೆ ನಾವು ಮಾಡ್ತೇವೆ ಅದೇ ರೀತಿಯಲ್ಲಿ ಯಾವುದಕ್ಕೂ ಕೊರತೆ ಬಾರದಾಗಿ. ಆದರೆ ಆ ಕೊರತೆಗಳನ್ನು ನೀಗಿಸಲು ದೇವರು ಮಾತ್ರ ಶಕ್ತನು. ತನ್ನ ಜನರ ಮೂಲಕ, ನಿಮ್ಮಂತ ಭಕ್ತಾದಿಗಳ ಮೂಲಕ ಆ ಕೊರತೆಗಳು ನಿವಾರಿಸಲ್ಪಡ್ತದೆ. ಅದರಿಂದ ಉತ್ತಮವಾದಂತಹ ಸೇವೆಯನ್ನು ಮಾಡ್ತಾ ಇದ್ದೇವೆ ಎಂಬಂತ ನಂಬಿಕೆ ನಮಗಿದೆ. 73 ವರ್ಷಗಳಿಂದ ಪ್ರಾರಂಭ ಆದ 1955 ಸರಿಯಲ್ಲಿ ಸಿಸ್ಟರ್ ಹನ್ನಾ ಶಿವನ್ ಸ್ವಿಟ್ಜರ್ಲ್ಯಾಂಡ್ ನಿಂದ ಬಂದಂತಹ ಮಿಷನರಿ. ಅದಕ್ಕಿಂತ ಮೊದಲೇ ಇಲ್ಲಿ ಸೇವೆ ನಡೀತಾ ಇತ್ತು. ಮಿಷನರಿಗಳು ಬಂದು 150 ವರ್ಷಗಳಿಂದ ಈ ಒಂದು ಸ್ಥಳದಲ್ಲಿ ಸೇವೆ ನಡೀತಾ ಉಂಟು. ಮತ್ತು ಆಶ್ರಮ ಸ್ಥಾಪನೆ ಆದದ್ದು 73 ವರ್ಷಗಳ ಹಿಂದೆ 1955 ಸರಿಯಲ್ಲಿ. ಅದರಿಂದ ನಿರಂತರವಾದಂತಹ ಸೇವೆ ವೃದ್ಧರ ಮಧ್ಯದಲ್ಲಿ. ಮೊದಲು ಮಕ್ಕಳ ಆಶ್ರಮ, ಅನಾಥ ಮಕ್ಕಳ ಸೇವೆ ಕೂಡ ನಡೀತಾ ಇತ್ತು 1950ರಿಂದ 1985 ಇಸ್ವಿಯ ತನಕ ಮಕ್ಕಳ ಸೇವೆ ಕೂಡ ನಡೀತಾ ಇತ್ತು. ಆನಂತರ ಆ ಸೇವೆಯನ್ನು ನಿಲ್ಲಿಸಿ ಈಗ ಬೇರೆ ಬೇರೆ ಕಾರ್ಯಕ್ರಮಗಳು, ರಿಟ್ರೀಟ್ಗಳು ನಡೀತದೆ, ಭಕ್ತಿ ಸಂಜೀವನ ಕೂಟಗಳು, ಮತ್ತು ಬೇರೆ ಬೇರೆ ಕ್ಯಾಂಪ್ಗಳು ಬೇರೆ ಬೇರೆ ಕಾಲೇಜುಗಳಿಂದ, ಬೇರೆ ಬೇರೆ ಚರ್ಚ್ಗಳಿಂದ ನಿಮ್ಮಂತ ವಿಶ್ವಾಸಿಗಳು, ಭಕ್ತರು, ಅಭಿಮಾನಿಗಳು. ಈ ಸ್ಥಳ ಮಾತ್ರ ಅಲ್ಲ, ಬೇರೆ ಬೇರೆ ಇಂಥ ಆಶ್ರಮಗಳಿದೆ, ಮಕ್ಕಳ ಮಧ್ಯೆ ಸೇವೆ ನಡೆಯುವಂತಹ ಸಂಸ್ಥೆಗಳಿದೆ. ಇಂಥ ಕಡೆಗಳಲ್ಲಿ ನಿಮ್ಮಂತವರು ಬಂದು ನಿಮ್ಮ ಸ್ವಲ್ಪ ಸಮಯವನ್ನು ಇಲ್ಲಿ ಕಳೆಯುವುದಾದ್ರೆ ಅಲ್ಲಿ ಏನೋ ಒಂಥರ ಉತ್ತೇಜನ, ಸ್ಫೂರ್ತಿ ಬರ್ತದೆ. ಸೇವೆ ಮಾಡುವಂತೆ ನಮಗೂ ಕೂಡ ಸ್ಫೂರ್ತಿ ಬರ್ತದೆ. ಅದರಿಂದ ಇಂಥ ಭೇಟಿಗಳು ಬಹಳ ಪ್ರಾಮುಖ್ಯ. ಉತ್ತಮವಾದ ರೀತಿಯಲ್ಲಿ ನಿಮ್ಮ ಕೊಡುಗೆಗಳನ್ನು ಕೊಟ್ಟಿದ್ದೀರಿ, ಮತ್ತು ನಿಮ್ಮ ಸಮಯವನ್ನು ಈ ದಿನ, ಈ ವರ್ಷಾಂತ್ಯದ ಈ ಸಂದರ್ಭದಲ್ಲಿ ಆ ಕ್ರಿಸ್ಮಸ್ ನ ಸಂತೋಷದೊಂದಿಗೆ ಹೊಸ ವರ್ಷಕ್ಕೆ ಕಾಲಿಡುವಂತ ಆ ಸಂದರ್ಭವನ್ನು ಕೂಡ ನೆನಪು ಮಾಡಿಕೊಂಡು ಪ್ರೀತಿಯಿಂದ ಒಂದು ಕುಟುಂಬವಾಗಿ ಬಂದಿದ್ದೀರಿ. ಎಲ್ಲರಿಗೆ ನಾನು ಉಪಕಾರವನ್ನು ಹೇಳ್ತೇನೆ, ನಿಮ್ಮ ಸೇವೆ ನಿಮ್ಮ ಮಕ್ಕಳ ಮೂಲಕವಾಗಿಯೂ ಕೂಡ ಯವನಸ್ಥ ಮಕ್ಕಳು ಇಂತಹ ಸೇವೆ, ಸೇವೆಯ ಮರ್ಮವನ್ನು ತಿಳಿಬೇಕು. ಸೇವೆ ಏನೆಂಬುದಾಗಿ ಅವರು ಅರ್ಥ ಮಾಡಿಕೊಳ್ಬೇಕು. ಗಮ್ಮತ್ತು ಬೇರೆ ಬೇರೆ ರೀತಿಯಲ್ಲಿ ಇರ್ತೇವೆ. ಪ್ರಾರಂಭದಲ್ಲಿ ಅವರು ಹೇಳಿದ ಹಾಗೆ ಅಂತಹದ್ರಲ್ಲಿ ಇಂಥ ಒಂದು ನಿಮ್ಮ ಸೇವೆ ಅದು ನಿರಂತರವಾಗಿ ಮುಂದುವರಿಯಲಿ. ಆಶ್ರಮಗಳ ಮಧ್ಯದಲ್ಲಿ, ಬೇರೆ ಬೇರೆ ನಿರ್ಗತಿಕರ ಮಧ್ಯದಲ್ಲಿ, ಮಕ್ಕಳ ಸೇವಾಶ್ರಮಗಳ ಮಧ್ಯದಲ್ಲಿ, ಮತ್ತು ಸಭೆಗಳಲ್ಲಿ, ನಮ್ಮ ಚರ್ಚ್ಗಳಲ್ಲಿ ಬಹಳ ಜನರಿದ್ದಾರೆ. ಅವರ ಮಧ್ಯದಲ್ಲಿ ಕೂಡ ಏನಾದರೂ ನಾವು ಸೇವೆಯನ್ನು ಮಾಡ್ತಾ ಮುಂದುವರಿಯುವುದಕ್ಕೆ ದೇವರು ನಿಮಗೆ ಶಕ್ತಿ ಕೊಡಲಿ. ಮತ್ತು ಇಂತಹ ಸೇವೆ
ಅದು ಅಭಿವೃದ್ಧಿ ಹೊಂದಬೇಕು, ಮಾತ್ರವಲ್ಲ ಆ ಮೂಲಕವಾಗಿ ದೇವರ ಮಹಿಮೆ ಆಗಬೇಕು. ನೀವು ಸಭೆಯಲ್ಲಿಯೂ ಕೂಡ ಒಂದೊಂದು ಸಾಧನಗಳಾಗಿ ಸಭೆಯ ಒಂದೊಂದು ಆಧಾರ ಪಿಲ್ಲರ್ಸ್ ಆಗಿ ನಿಮ್ಮ ಸೇವೆಯನ್ನು ಸಭೆಗಳಲ್ಲಿ ಕೂಡ ನಿಮ್ಮ ಸಭೆಗಳಲ್ಲಿ ಮಾಡಿ ಎಂಬುದಾಗಿ ಹಾರೈಸುತ್ತೇನೆ ದೇವರು. ಫ್ರೆಂಡ್ಸ್, ಸೊ ಇತ್ತೆಂಕಲ್ ನಾವು ಉಣಾಸ್ಪುರ ಅಂಡ್ ಸೊ ಅಕ್ಕಲ್ ಅವ್ಟು ಉಣಾಸ್ ಮಲ್ತ ಸೊ ನಿಕಲ್ ತುಯಾರ ಅಂದ್ ಸೊ ಇತ್ತೆಂಕಲ್ ಅವ್ಟು ಮೆಲ್ರಾಯ್ ಇಲ್ಲೇ ಮೆಲ್ರಾಯ್ ಎಂಚೋಲ್ಲ ಹುಷಾರಿಲ್ಲ ಎಂಚೋಲ್ಲ. ಸೊ ಮೆಲ್ರಾಯ್ ಫುಲ್ಲು ಸಿನಿಮ್ಯಾಟಿಕ್ ಫುಲ್ ವಿಡಿಯೋ ದಿತ್ತೀನಿ ಯಾನಂತೆ ಬ್ಯುಸಿ ಇತ್ತೆ ಮೆಲ್ರಾಯ್ ಎಂಚ ಎಂಚ ಅಣ್ಣಿಕ್ ಎಡ್ಡೆ ಅಂಡು ಎಡ್ಡೆ ಫೀಲ್ ವೈಬ್ ಉಂಡು ನ್ಯಾಚುರಲ್. ಸೊ ನ್ಯೂ ಇಯರ್ ಸೆಲೆಬ್ರೇಷನ್ ಎಂಚ ಅಣ್ಣಿಕ್ ಎಡ್ಡೆ ಒಂದು ಫಸ್ಟ್ ಟೈಮ್ ಅನ್ನ ಎಡ್ಡೆ ಬೇರೆ ಸ್ಟಾರ್ಟ್ ಅನ್ನು ನ್ಯೂ ಇಯರ್ ನಿಜನ ಪಾರ್ಟಿ ಅಂಚುರ ಪಿದೇ ಬರೋ ಫೋನ್ ದಿಬ್ಬ. ಸೊ ಇಂಚವರ ಮಾಲ್ಪಡ್ನ ನೆಕ್ಸ್ಟ್ ಇಯರ್. ಶೋರ್. ಸೊ ಬಕ್ಕ ನಿಕ್ಕ ಥ್ಯಾಂಕ್ಸ್ ಮಸ್ತ್. ಸೊ ವಿಡಿಯೋ ದೆತ್ತಿನ ಐಕ್ ಹೆಲ್ಪ್ ಮಲ್ತಿನ ಐಕ್ ಯಾನಂಜಿ ಲೆತ್ತಿನ ಐ ಬತ್ತ ಐ ಭಾರಿ ಖುಷಿ ಆಂಡ್ ಇಪ್ಪಡೆ ಇಂಚೈಟ್ ದಾಗುಂಡು ಒಂದು ಆಶ್ರಮ ಏರೆ ಗೊತ್ತಿಜ್ಜಿ ಅನ್ ಗೂಗಲ್ ಮ್ಯಾಪ್ ಲಿಂಕ್ ಬಾಡುವೆ. ಸೊ ಒಂದು ಪರ್ಪಲ್ ಎಡ ಉಂಡು ಸೊ ಹತ್ತರ ಬಂದಾಗ. ಸೊ ಕೆಲವು ಜನಗೊಂದು ಆಶ್ರಮ ಗೊತ್ತಿಜ್ಜಿಗೆ ಇತ್ತೆ ಗೊತ್ತಾಂಡ ಎನ್ನುವೆ. ಸೊ ಎಂಕ್ಲೆಗಂತೂ ಮಸ್ತ್ ಖುಷಿ ಆಂಡ್ ನ್ಯೂ ಇಯರ್ ಸೆಲೆಬ್ರೇಷನ್. ಸೊ ನಿಕ್ಲೆಗ್ಲ ಖುಷಿ ಆತನ ಎನ್ನುವೆ. ಫ್ರೆಂಡ್ಸ್, ಕ್ರಿಸ್ತ ಸೇವಕ್ಕೆ ಆಶ್ರಮ ಎಂಕ್ಲೆ ಮಸ್ತ್ ಗಮ್ಮತ್ ಆಂಡ್ ಸೊ ನಿಕ್ಲ ತುಯಾರ ಅಂದ್ ಸೊ ಎಂಕಲ್ ಒಂದು ದಿನ ಫುಲ್ ಸ್ಪೆಂಡ್ ಮಲ್ತ. ಸೊ ಮಸ್ತ್ ಖುಷಿ ಆಂಡ್ ಸೊ ಮುಲ್ತ ಫಾದರ್ ಸೊ ಎಂಕುಲ್ ಸರ್ ಅಂದ್ಲೆಪ್ಪು ಅಕ್ಲೆ ಅರೆಕ್ಲ ಮಸ್ತ್ ಖುಷಿ ಆಂಡ್ಗೆ. ಸೊ ಸರ್ ಪಂಡೇರ್ ಎಂಕುಲ್ ಇಂಚಿತ್ನ ಪ್ರೋಗ್ರಾಮ್ ಮಲ್ಪರ್ ಅಂದ್ ಎನ್ನದಜ. ಸೊ ಅಕ್ಲೆಕ್ಕ ಮಸ್ತ್ ಖುಷಿ ಆಂಡ್ ಒನ್ ಅವರ್ ಮಸ್ತ್ ಎಂಜಾಯ್ಮೆಂಟ್ ಎಂಟರ್ಟೈನ್ಮೆಂಟ್ ಆಂಡ್ ಮಸ್ತ್ ಖುಷಿ ಆಂಡ್ ಯಾರಕ್ಕ. ಸೊ 19 ಜನ ಉಲ್ಲೇರ್ ಮಲ್ಪ. ಸೊ 19 ಜನಕ್ಲ ಪೂರ ಜನಕ್ಕೆ ಮಸ್ತ್ ಥ್ಯಾಂಕ್ಸ್. ಸೊ ಮಸ್ತ್ ಖುಷಿ ಆಂಡ್ಗೆ. ಸೊ ಎಂಕ್ಲೆಕ್ಲ ಖುಷಿ ಆಂಡ್ ಅಕ್ಲೆಕ್ಲ ಖುಷಿ ಆಂಡ್ ಎಂಕ್ಲೆ ಪರ್ಮಿಷನ್ ಕೊರನೆ ಫಾದರ್ಕ್ ಸೊ ಸರ್ಕ್ ಥ್ಯಾಂಕ್ಸ್ ಬಂದ್ಪ. ಸೊ 73 ಇಯರ್ಸ್ ಡೈರೆಕ್ಟ್ಲ ಪರ್ಮಿಷನ್ ಕೊರ್ತುಜಿಯರಿಗೆ ವಿಡಿಯೋ ಮಲ್ಪರ ಅಂಡ್ ಎಂಕ್ಲೆಕ್ ಕೊರಿಯರ್ ಮಸ್ತ್ ಖುಷಿ ಆಂಡವು ಇಂಚಿನ ಪ್ಲೇಸ್ ಉಂಡ ನಿಕ್ಲೆಗ್ಲ ಗೊತ್ತಾವು. ಸೊ ನಿಕ್ಲೆದಲ್ಲ ಹೆಲ್ಪ್ ಮಲ್ಪರ ಇತ್ತಿನ ಟೈಮ್ ಸ್ಪೆಂಡ್ ಮಲ್ಪರ ಇತ್ತಿನ ಮುಲ್ಪ ಬರೋಲಿ ಫಾದರ ಕಾಂಟ್ಯಾಕ್ಟ್ ಮಲ್ತದ್ದು ಮುಲ್ಪ ಬತ್ತದ ಟೈಮ್ ಸ್ಪೆಂಡ್ ಮಲ್ಪಲ್ಲಿ ಅಕ್ಲೆಡ ಫಾತರಲ್ಲಿ ಅಕ್ಲೆಕ್ಲ ಮಸ್ತ್ ಖುಷಿ ಆಪಣ್ಣು ಅಕ್ಕಲ್ಲ ಎಡ್ಡೆ ಜನ ಕುಲಿ. ಸೊ ಎಂಕ್ ಏರ್ ಪೂರ ಸಪೋರ್ಟ್ ಮಾಡಿದ್ರೆ. ಸೊ ಅಕ್ಲೆಕ್ಲ ಪೂರ ಜನಕ್ಕೆ ಥ್ಯಾಂಕ್ಸ್. ಫ್ರೆಂಡ್ಸ್, ಎಂಕಲ್ ಹೊಂಟಿದ್ದೆ ಮಾರ್ಕುಲ್ಲೆ. ಸೊ ಎಂಕಲ್ಲ ಕೊಲಾಬ್ರೇಷನ್ ವಿಡಿಯೋ ಒಂದು. ಸೊ ಮಾರ್ಕ್ ನಿಕ್ಕೆ ಎಂಚ ಅಂಡ್ ನ್ಯೂ ಇಯರ್ ಸೆಲೆಬ್ರೇಷನ್ ಫುಲ್ ಗಮ್ಮತ್ ಅಂಡ್ ಒಂಜಿ ಪ್ರಾಯದ ಗುಲೋಟಂತೆ ಗಮ್ಮತ್ ಮಾಡ್ಲಿಕ್ಕೆ ಖುಷಿ ಅಂಡ್ ಒಂಜಿ ಹೊಸ ವರ್ಷ ಒಂಜಿ ನಮ್ಮನ ಹೊಸ ಎಡ್ಡೆ ಮೇಲೆ. ಯಾ ಒಂದು ಉಣಾಸ್ಪುರ ಎಂಚ ಆಯ್ತು. ಯಾ ಸೂಪರ್ ಬರ್ಲಾಗಿತ್ತು ಅನಸ್ ಏರ್ಯಾದ ಕಾಂಟ್ರಿಬ್ಯೂಷನ್ ಮನಿಕಂಟಿ ನಮಗೆ ಆಸ್ಟ್ರೇಲಿಯನ್ ಮ್ಯಾನೇಜರ್ಸ್ ನ ಒಂದು. ಸೊ ಐ ಟಿ ಎಂಕ್ಲದಾಲ ಸಾತ್ ಇಜ್ಜಿ ಅಕಲ್ನ ನೀವು ಬರ್ಲಾಗಿತ್ತು ಅನಸ್ ಅಕಲಿಗೆಲ್ಲ ಖುಷಿ ಅಂತ ಉಣಾಸ್. ಒಂದು ಸಡನ್ ಪ್ಲಾನ್ ಯಾನು ಇಲ್ಲ ಪನ್ಯಾಕ ಎಂಕ್ಲ ಲೆಕ್ಕ ಉಣಾಸ್ ಮಲ್ ಪ್ಲಾನ್ ಬಂದೇರಿ. ಸೊ ಡ್ಯಾನ್ಸ್ ಬರ ಅಕಲ್ಲನೆ ಕೊಟ್ಟೆ ರಾತ್ರಿ ಅಂದ್ ಇನ್ಫಾರ್ಮ್ ಮಾಡ್ದೀನಿ ಇಲ್ಲಾಡು ಆಯ್ತ ಪಕ್ಕ ಒಂದು ಪ್ಲಾನ್ ಆಂಡ್. ಸೊ ಎಂಕ್ಲಗಂತ ಮಸ್ತ್ ಖುಷಿ ಆಂಡ್ ನ್ಯೂ ಇಯರ್ ಸೆಲೆಬ್ರೇಷನ್ ನ್ಯೂ ಇಯರ್. ಸೊ ಪೂರ ಜನಕ್ಲ ಹ್ಯಾಪಿ ನ್ಯೂ ಇಯರ್ 2024 ಪೂರಕ್ಲ ಇಂಚೆ ಗಂಬದ್ ಮಲ್ಪುಲೆ ನಿಕುಲ ಇಂಚೆ ಒಂತೆ ಎಡ್ಡೆ ಮೇಲೆ ಮಲ್ತಾರೆ ಜನಕ್ಲೆಲ್ಲ ಖುಷಿ ಅವ್ ಯಾನ್ ಬಕ್ಕ ಯನ್ನ ಅಮ್ಮ ಯಾನ್ ಬೇತೆ ಎರಡೆಲ್ಲ ಕೇಂದಜಿ ಶಾರ್ಟ್ ಮೂವಿ ಕೈ ಪಾಡ್ದೆ ಐಕ್ಯಾನ್ ಆಲ್ರೆಡಿ ಸ್ಪಾನ್ಸರ್ಸ್ ಕೇಂದೆ. ಸೊ ಹಿಂಗೆ ಹೆಲ್ಪ್ ಮಾಡಿದೆ ಪೂರ ಜನ ಥ್ಯಾಂಕ್ಸ್. ಸೊ ಐಕ್ ಕೈ ಪಾಡಿ ಬಕ್ಕ ಒಂದೆ ಕೈ ಯಾನ್ ಪಾಡ್ದಜ್ಜಿ ದಯ ಬಂಡ ಕೇಂದ್ರ ಸರಿ ಆತು ಜಂಗ್ ಐಕಿ ಎನ್ನ ಇತ್ತಿನ ಒಂದು ಪಾಕೆಟ್ ಮನಿ ಲೆಕ್ಕ ಯಾನ್ ಪಾಡ್ದ ಬಕ್ಕ ಎನ್ನ ಅಮ್ಮ ಎನ್ನ ಒಂದು ಹೆಲ್ಪ್ ಕೇಂದೆ. ಸೊ ನಿಕಲ್ ತುಯಾರ ಅಂದ್ ನಿಕ್ಲೆ ಎಂಚಿನ ಕೊರತೆ ಎಂಚಿನ ಪೂರ ಗೊತ್ತಾಂಡ ಅಂದ್. ಸೊ ಇತ್ತೆ ಎಂಕ್ಲೆ ಮಸ್ತ್ ಖುಷಿ ಅಂಡ್ ಇತ್ತೆ ಎಂಕುಲ್ ನಾವು ಇಲ್ಲ ಪಿರಬ ಒಂದಲ್ಲ ಎಂಕುಲ್ ಇತ್ತೆ ಬ್ಲಾಗ್ ಎಣ್ಣ ಮಲ್ಪಗ ಅಂದ್ ಇತ್ತೆ ಒಂದು ಬ್ಲಾಗ್ ನಿಕ್ಲೆ ಇಷ್ಟ ಆಂಡ. ಸೊ ಲೈಕ್ ಮಲ್ಪಲೆ ಎಂಚೈತರ ಕಮೆಂಟ್ ಮಲ್ಪನ್ಲೆ ಪೂರ ಜನ ಹ್ಯಾಪಿ ನ್ಯೂ ಇಯರ್ ಈ ವಿಡಿಯೋ ಐನಾ ಜನ ಶೇರ್ ಮಲ್ಪಲೆ ಇಂಚಿತ್ನ ಎಡ್ಡೆ ಬೇಲೆ ನಿಕುಲ್ನ ಮಲ್ಪಲೆ ಎಂಕುಲು ನಾನು ಡಿಫ್ರೆಂಟ್ ಇಂಚಿತ್ನ ಎಡ್ಡೆ ಬೇಲೆ ಬರ್ಪುಂಡು ಬಕ್ಕ ಇದ್ದಮಂಟೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬೆಲ್ ಐಕ್ ಅನ್ನಿಸ್ತಲೆ. ಸೊ ಕೋಸ್ಟರ್ ತುಳು ಬ್ಲಾಗ್ಸ್ ಸಬ್ಸ್ಕ್ರೈಬ್ ಮಲ್ಪಲೆ ಸಪೋರ್ಟ್ ಮಲ್ಪಲೆ ನಾನೇ ನೆಕ್ಸ್ಟ್ ಇಡ್ತಿಕ್ಕೆ. ಬಾಯ್ ಬಾಯ್.